ಭಕ್ತಿರತಿ ಎಂಬ ಮಧುಬೇಗೆ ಭಕ್ತಿರತಿ ಎಂಬ ಮಧುಬೇಗೆ ಕರ್ಣಗಿಲೆಯ ಕುಂಕುರ. ಹಾಯ್ ಫ್ರೆಂಡ್ಸ್, ಹೆಂಗದ್ರೆ ಎಲ್ಲರೂ ಆರಾಮದ್ರೆ? ನಾನು ಆರಾಮದನ್ ನೋಡ್ರಿ. ಇದು ಸೋಮವಾರದ ವ್ಲಾಗ್, ಗ್ರಹಣದ ಹಿಂದಿನ ದಿನ. ಸೊ ಬೆಳಗ್ಗೆ ತಿಂಡಿಗೆ ನಾನು ಪಲಾವ್ ಮಾಡ್ಕೊತಿದ್ದೆ. ನಾನು ಊರಿಗೆ ಹೋದಾಗ ಎಲ್ಲ ಡೀಟೇಲಾಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ಹೋಗಿರ್ತೀನಿ, ಬಟ್ ಅಲ್ಲಿ ಹೋದಾಗ ಏನು ಡೀಟೇಲಾಗಿ ವಿಡಿಯೋ ಮಾಡೋಕ್ಕೆ ಆಗಿರಲ್ಲ. ಹಾಗೆ ನೆಕ್ಸ್ಟ್ ಡೇ ಗ್ರಹಣ ಇತ್ತಲ್ಲ, ಹಾಗಾಗಿ ಸೋಮವಾರನೇ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ ಎಲ್ಲರೂ ಊರಲ್ಲಿ ಎಲ್ಲ ಡಿಸೈಡ್ ಮಾಡ್ಕೊಂಡಿದ್ರು. ಆ್ಯಕ್ಚುಲಿ ಅಮಾವಾಸ್ಯೆ ದಿನ ನಮ್ಮೂರಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀವಿ ನಾವು. ಪ್ರತಿ ವರ್ಷ ದೀಪಾವಳಿ ಅಮಾವಾಸ್ಯೆಗೆ ಲಕ್ಷ್ಮೀ ಪೂಜೆ ಮಾಡ್ತೀವಿ. ಹಾಗಾಗಿ ಸೊ ಗ್ರಹಣ ಇತ್ತಲ್ಲ, ಪೂಜೆ ಏನು ಮಾಡೋಂಗಿಲ್ಲ. ಬಟ್ ಸೋಮವಾರ ಸಂಜೆ 5 ಗಂಟೆಯಿಂದನೇ ಅಮಾವಾಸ್ಯೆ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ನಾವು ಯಾವಾಗಲೂ ಮಾಡೋದೆ ನೈಟ್ ಪೂಜೆ. ಸೊ ಸೋಮವಾರ ನೈಟ್ ಲಕ್ಷ್ಮೀ ಪೂಜೆ ಮಾಡಿಬಿಟ್ರೆ ಆಯಿತು, ಮತ್ತು ಗ್ರಹಣದ ದಿನ ಯಾರು ಏನು ಕೆಲಸ ಮಾಡೋಕ್ಕಾಗಲ್ಲ, ಮತ್ತು ಪೂಜೆನೂ ಮಾಡೋಕ್ಕಾಗಲ್ಲ ಅಂಥೇಳಿ ಸೊ ಸೋಮವಾರಕ್ಕೆ ಡಿಸೈಡ್ ಮಾಡಿದ್ವಿ. ಹಾಗಾಗಿ ಸೊ ಬೆಳಗಿಂದನೇ ಎಲ್ಲ ಪ್ರಿಪ್ರೇಷನ್ನು ನಡೆಯಕತ್ತೈತಿ ಈಗ. ಅದಕ್ಕೆ ಸಂಜೆ ಪೂಜೆಗೆ ಹೂವು ಹಣ್ಣು ಎಲ್ಲ ರೆಡಿ ಮಾಡಿಡಾಕತ್ತಿದ್ರು. ಹಾಗೆ ಮತ್ತು ಮಾವಿನ ತೋರಣ ಕಟ್ಟೋದು, ಮತ್ತು ತೆಂಗಿನ ಗರಿ ಕಟ್ಟೋದೆಲ್ಲ ಪ್ರತಿಯೊಬ್ಬರು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಾಕತ್ತಿದ್ರು. ಸೊ ಬೇಗ ಬೇಗ ಪೂಜೆಗೆ ರೆಡಿ ಮಾಡ್ಕೋಬೇಕು ಅಂಥೇಳಿ. ಹಾಗೆ ನಾನು ನಮ್ಮ ಪಾಪುಗೆ ಪಲಾವ್ ತಿನ್ಸಕತ್ತಿದ್ದೆ. ಅವನು ಗಾಡಿ ಮೇಲೆ ಕುತ್ಕೊಂಡು ತಿಂತೀನಿ ಅಂದ ಹೊರಗೆ, ಹಾಗೆ ಅವನಿಗೆ ಪಲಾವ್ ತಿನ್ಸಕತ್ತಿದ್ದೆ ನಾನು. ನಾವು ಲಕ್ಷ್ಮೀ ಪೂಜೆನ ನಮ್ಮದು ಟೈಲರಿಂಗ್ ಶಾಪ್ ಐತಲ್ಲ ಅಲ್ಲಿ ಮಾಡ್ತೀವಿ ಪ್ರತಿ ವರ್ಷ. ಸೊ ಅಲ್ಲಿ ಕೂಡ ನಮ್ಮತ್ತೆ ಅದು ಒರೆಸೋದು ಗುಡಿಸೋದು ನೀಟಾಗಿ ಅಲ್ಲಿ ಕೂಡ ಎಲ್ಲ ರೆಡಿ ಮಾಡಿ ಇಡಾಕತ್ತಿದ್ರು. ನಾವು ಅಡುಗೆ ಮಾಡೋದು, ಮತ್ತು ನಾನು ಸ್ನಾನ ಮಾಡಿ ಮತ್ತು ಎಲ್ಲ ಕಂಕಣ ಮಾಡೋದು, ಒಂದು 30-40 ಕಂಕಣ ಮಾಡಿದ್ದೆ, ಮತ್ತು ಗುಳ್ಳೆ ಬತ್ತೆ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾ ಇದ್ವಿ. ಪ್ರತಿ ವರ್ಷನೂ ಹಿಂದಿನ ದಿನವೇ ಎಲ್ಲ ಒರೆಸಿ ರೆಡಿ ಮಾಡಿ ಇಟ್ಕೊತಿದ್ವಿ. ಯಾಕಂತೆ ಮತ್ತು ಈ ವರ್ಷ ಪ್ಲ್ಯಾನ್ ಎಲ್ಲ ಚೇಂಜ್ ಆಯ್ತಲ್ಲ. ಸೊ ಗ್ರಹಣದ ದಿನ ಮಾಡೋಕ್ಕಾಗಲ್ಲ, ಗ್ರಹಣ 6:30 ಹೋಗುತ್ತೆ ಸಂಜೆ. ಅಷ್ಟರ ಮೇಲೆ ಒರೆಸ್ಕೊಂಡು ಎಲ್ಲರೂ ಸ್ನಾನ ಮಾಡಿ ಪೂಜೆ ಮಾಡೋದಂದರೆ ಲೇಟ್ ಆಗುತ್ತೆ. ಬಟ್ ಅದೇ ಸೊ ಬಿಫೋರ್ ಒನ್ ಡೇ ಬಿಫೋರೇ ಮಾಡೋದು ಅಂತ ಪ್ಲ್ಯಾನ್ ಆದಮೇಲೆ ಸೊ ಇವಾಗ ಎಲ್ಲರೂ ಬೇಗ ಬೇಗ ಒರೆಸಕತ್ತಾರ. ಮಷಿನೆಲ್ಲ ಒಂದು ಕಡೆ ಎತ್ತಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಕತ್ತಿದ್ರು. ಹಾಗೆ ಇವಾಗ ನೆಕ್ಸ್ಟ್ ನಾನು ಸಂಜೆ 5:30 ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಸೊ ಮಧ್ಯಾಹ್ನ ಎಲ್ಲ ಬ್ಯುಸಿ ಇದ್ವಿ ತುಂಬ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ 5:30 ಅಮಾವಾಸ್ಯೆ ಸ್ಟಾರ್ಟ್ ಆಗೈತಲ್ಲ, ಸೊ ಎಲ್ಲ ಮಧ್ಯಾಹ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದರಿಂದ ಸೊ ಫಸ್ಟು ಸೀರೆ ಅದು ಗಂಗೆನೆಲ್ಲ ಫಸ್ಟು ಪೂಜೆ ಮಾಡಿ ಗಂಗೆ ತುಂಬ್ಕೊಂಡು ಬರ್ತೀವ. ಫಸ್ಟು ಸೀರೆ ಎಲ್ಲ ಉಡಿಸಿ ಆಮೇಲೆ ನಾನು ರೆಡಿ ಆಗೋಣ ಅಂಥೇಳಿ ಫಸ್ಟೇ ನಾನು ರೆಡಿ ಆಗಿರಲಿಲ್ಲ. ಯಾಕೆಂಥೇಳಿದ್ರೆ ನನಗೂ ಕೂಡ ಯಾಕೋ ಜಾಸ್ತಿ ಹೊತ್ತು ನಿಂತ್ಕೊಂಡ್ರು ಆಗಲ್ವಲ್ಲ, ಮತ್ತು ಸೀರೆ ಬೇರೆ ಉಟ್ಕೊಂಡು ನಾನು ರೆಡಿಯಾಗಿ ದೇವ್ರಿಗೆ ರೆಡಿ ಮಾಡೋದು ಆಗಲ್ಲ, ಸರಿಯಾಗಲ್ಲ ನನಗೆ ಅಂಥೇಳಿ. ಸೀರೆ ನನಗೆ ಕಂಫರ್ಟ್ ಆಗಲ್ವಲ್ಲ, ಹಾಕಿ ರೂಢಿ ಇಲ್ಲ, ಹಾಗಾಗಿ ಸೀರೆ ಉಟ್ಕೊಂಡ ಮೇಲೆ ನನಗೆ ಏನೂ ಜಾಸ್ತಿ ಕೆಲಸ ಮಾಡೋಂಗಾಗಲ್ಲ. ಹಾಗಾಗಿ ಫಸ್ಟೇ ನಾನು ದೇವ್ರಿಗೆಲ್ಲ ರೆಡಿ ಮಾಡಿ ಆಮೇಲೆ ರೆಡಿಯಾಗಿ ಬರ್ತೇನೆ ಅಂಥೇಳಿ ಫಸ್ಟ್ ಸೀರೆ ಇಬ್ಬರು ಸೇರಿ ನಾನು ನಮ್ಮಕ್ಕ ಸೇರಿ ಇಬ್ಬರು ಲಕ್ಷ್ಮಿಗೆ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿ ಪೂಜೆ ಮಾಡಿ ಆಮೇಲೆ ಹೋಗಿ ರೆಡಿಯಾಗಿ ಬಂದಿದ್ದು. ಆಮೇಲೆ ದೀಪಾವಳಿಗೆ ಸುಮಾರು ಸೀರೆ ಒಂದು 7-8 ಸೀರೆ ತೊಗೊಂಡು ಬಂದಿದ್ವಿ. ರೇಷ್ಮೆ ಸೀರೆ ಉಡಿಸೋಣ ಅಂತ ಅಂದ್ಕೊಂಡ್ವಿ ಫಸ್ಟು. ಮತ್ತು ಏನು ಮಾಡಿದ್ವಿ ಅಂತ ಹೇಳಿದ್ರೆ ಇದು ಸ್ಮೂತಾಗಿತ್ತಲ್ಲ, ಸೊ ಬೇಗ ಬೇಗ ನೀಟಾಗಿ ಕೂತ್ಕೊಳ್ಳುತ್ತೆ, ನರಿಗೆಗಳೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಮತ್ತು ಈ ಸೀರೆನ ಸೆಲೆಕ್ಟ್ ಮಾಡಿ ನಾನು ಫಸ್ಟ್ ನರಿಗೆ ಮಾಡಿ ಅದನ್ನು ಡಬಲ್ ಮಾಡಿ ಈ ಥರ 2 ಬಾರ್ಡ್ರ್ ಮೇಲೆ ಕೆಳಗೆ ಬರಂಗೆ ಉಡಿಸ್ತೇನೆ ಯಾವಾಗಲೂ. ಸೊ ಚೆನ್ನಾಗಿ ಕಾಣಿಸ್ತೈತಿ, ಕಾಂಟ್ರಾಸ್ಟ್ ಬಾರ್ಡ್ರ್ ಇರ್ತೈತಲ್ಲ, ಸೊ ಸೀರೆ ಈ ಥರ ಉಡಿಸಿದಾಗ ಚೆನ್ನಾಗಿ ಕಾಣಿಸ್ತೈತಿ ಅಂಥೇಳಿ. ಈಗ ಸೀರೆ ಎಲ್ಲ ಉಡಿಸಿದ ಮೇಲೆ ಕಳಿಸೋಕ್ಕೆ ಎಲೆ ಕಾಯಿ ಇಟ್ಟು ಮತ್ತು ಈಗ ಮುಖನೆಲ್ಲ ದೇವ್ರ ಮುಖನ ತೊಳೆದು ನೀಟಾಗಿ ಮಾಡಿ ಸೊ ಇವಾಗ ನೆಕ್ಸ್ಟು ಅದು ಕುಂಕುಮ ಹಚ್ಚಿರೋದಲ್ಲ, ಅದು ಹಚ್ಚಿ ಹಚ್ಚಿ ಕಲೆ ಆಗಿಬಿಟ್ಟಿದೆ ಆ ಥರ. ಸೊ ಮತ್ತೆ ಈಗ ಮುಖ ಎಲ್ಲ ಕ್ಲೀನಾಗಿ ವಾಶ್ ಮಾಡೇವಿ, ಆದರೆ ಅದು ಕುಂಕುಮದ ಕಲೆ ಹೋಗಲ್ಲ ನೋಡ್ರಿ. ಸೊ ಈ ಥರ ನಾವು ಪ್ರತಿ ವರ್ಷ ಪೂಜೆ ಮಾಡ್ತೀವಿ. ನೀವು ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ನಾನು ಫೈನಲ್ಲಾಗಿ ಎಲ್ಲ ರೆಡಿ ಮಾಡಿದ್ಮೇಲೆ ನಿಮಗೆ ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ. ಹಾಗೆ ಅಮಾವಾಸ್ಯೆ ಸ್ಟಾರ್ಟ್ ಆದಮೇಲೆ ಈ ಥರ ಕುಂಬಳಕಾಯಿ ಒಡೆದಿಡಬೇಕು, ಅದಕ್ಕೆ ಕುಂಕುಮ ಎಲ್ಲ ಹಚ್ಚಿ ಇಡ್ತಾರೆ. ಮತ್ತು ನಿಂಬೆಹಣ್ಣು ಕೂಡ ಅಷ್ಟೇ, ಅರ್ಧ ಕಟ್ ಮಾಡಿ ಅದಕ್ಕೂ ಕುಂಕುಮ ಹಚ್ಚಿ ಸೊ ನಿವಾಳಿಸಿ ಬಾಗಿಲುಗಳಿಗೆ ಆ ಕಡೆ ಈ ಕಡೆ ಇಡಬೇಕು. ಸೊ ಇವಾಗ ಸೀರೆ ಉಡಿಸೋದೆಲ್ಲ ಆಯಿತು, ಮತ್ತು ಇವಾಗ ಸ್ವಲ್ಪ ರೆಡಿ ಮಾಡೋದು.
ಹಾಗೆ ನಾನು ರೋಸ್ ಪೆಟಲ್ಸ್ದು ಮಾಲೆನ ಮಾಡೋದು ನಿಮಗೆ ತೋರಿಸಿದ್ದೆ ನೆನ್ನೆ ವ್ಲಾಗಲ್ಲಿ. ಸೊ ನೆನ್ನೆ ನೈಟೇ ನಾನು ರೆಡಿ ಮಾಡಿ ಫ್ರಿಜ್ ಕವರಿಗೆ ಹಾಕಿ ಫ್ರಿಜ್ಜಲ್ಲಿಟ್ಟಿದ್ದೆ. ಸೊ ತುಂಬಾ ಫ್ರೆಶ್ ಆಗಿತ್ತು. ಈ ಥರದ್ದು ಎರಡು ಆಗಿತ್ತು ಮಾಲೆ. ಸೊ ಮೇಲೆ ಒಂದು ಕೆಳಗೊಂದು ಹಾಕಿದೆ ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಇದು ಯಾವುದೇ ಪೂಜೆಗಾದರೂ ಮ್ಯಾಚ್ ಆಗ್ತೈತಿ, ಅಂದರೆ ಗಣೇಶಗಾದರೂ, ಗಣೇಶ, ಗೌರಿ ಗಣೇಶ, ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಈ ಥರ ಲಕ್ಷ್ಮೀ ಪೂಜೆಗೆ, ಗೌರಿ ಹುಣ್ಣಿಮೆಗೆ, ಎಲ್ಲ ಪೂಜೆಗೂ ಭಾಳ ಚೆನ್ನಾಗಿ ಕಾಣಿಸ್ತೈತಿ ಇದು. ನಾವು ಎಲ್ಲ ಫುಲ್ ರೆಡಿ ಮಾಡಿ ಒಂದ್ಸರಿ ಎಲ್ಲ ಪೂಜೆ ಮಾಡಿ ಕೈ ಬಿಡ್ತೀವಿ. ಮತ್ತು ನೆಕ್ಸ್ಟ್ ಸ್ವಾಮಿಯರು ಬರ್ತಾರೆ, ಸ್ವಾಮಿಯರ ಕೈಯಿಂದ ನಾವು ಆಮೇಲೆ ಪೂಜೆ ಮಾಡಿಸ್ತೀವಿ. ನೋಡ್ರಿ ಇವಾಗ ಎಲ್ಲ ಫೈನಲ್ ಆದಮೇಲೆ ನಾನು ನಿಮಗೆ ತೋರಿಸಕತ್ತೇನೆ ಯಾವ ಥರ ರೆಡಿ ಮಾಡಿದ್ವಿ ಅಂಥೇಳಿ. ಸ್ವಲ್ಪ ಸೇವಂತಿಗೆ ಹೂದು ಎರಡು ಥರ ಮಾಲೆ ಮಾಡಿದ್ವಿ. ಡೆಕೋರೇಷನ್ ಮಾಡೋದಕ್ಕೆ ಬೇರೆ ಥರ, ಮತ್ತು ದೇವರಿಗೆ ಬೇರೆ ಥರ, ಈ ಥರ ಎರಡು ಥರ ಮಾಡಿದ್ವಿ. ತುಂಬ ಸಿಂಪಲ್ಲಾಗೇ ಮಾಡಿದ್ವಿ ನಾವು ಪೂಜೆನ, ಆದರೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಿ. ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ 5:30 ಸ್ಟಾರ್ಟ್ ಮಾಡಿದ್ವಿ, 6:30 ಒನ್ ಅವರ್ ಮೇಲೆ ಆಗಿತ್ತು. ನಮ್ಮ ಪಾಪ ಹೊಟ್ಟೆ ಹಸಿವಾಗೈತಿ ಅಂದ, ಅದಕ್ಕೆ ನಾನು ಅಲ್ಲೇ ಬಾಳೆಹಣ್ಣು ತಿನ್ನಿಸಿದೆ. ಸೊ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಊಟ ಮಾಡ್ತೀನಿ. ಕಾಶ್ಮೀರ ವಸತಿ ಕನ್ಯಾದಾನ ಕಟಪ್ರಸಗುರುಬದ್ನಾಚಂಕಣಂಬಾರೆ ತದೇವ ಲಗ್ನಂ ಸಹಿತ ವಿದ್ಯಾವಲಂಬೈವಂತೆ ವಸುಮೂರ್ತಿ ಸಾವಧಾನಿ ಸುಲಗ್ನಿ ಸಾವಧಾನ ಇತಿ ಗುರುಬದ್ನಾಚಂಕಣಂಬಾರೆ ಹರ ಓಂ ಶಾಂತಿ 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 ಇತಿ ಗುರುಬದ್ನಾಚಂಕಣಂಬಾರೆ ಗುರುದೇವ ಮಹಾದೇವ ದುಃಸಾಕ್ಷಾತ್ ಪರಬ್ರಹ್ಮ ಪರೇಶ್ವರ ತಸ್ಮೈ ಶ್ರೀ ಗುರುವೇ ನಮಸ್ತೆ ಗುರುವೇ ಸರ್ವಲೋಕಾನಾಂ ತಸ್ಮೈ ಶ್ರೀ ಕುಮಾರ್ ಸರ ಪರಮೇಶಿ ಬಾರ ಬಾರಮ್ಮ ಅಕ್ಕಿ ಕಾಳು ಪಂಚಾಚಾರರಿಗೆ ಋತಿ ಪರಮ ಜಗದ್ಗುರು ಪಂಚಾಚಾರರಿಗೆ ಜಗದ್ಗುರು ಪಂಚಾಚಾರರಿಗೆ ಅಂಗಲಿಂಗಗಳ ತತ್ವವ ಬೋಧಿಸಿ ವಿರತಿ ಸಮೂಹಕ್ಕೆ ಲಿಂಗಾನಂದದಳು ಲಿಂಗದಳು ಉದ್ಭವಿಸಿದ ಮೈಮಾಚಿ ನರಿಗೆ ಜಗದ್ಗುರು ಪಂಚಾಚಾರರಿಗೆ ಎತ್ತು ವಿನಾರುತಿ ಪಂಚಾಚಾರರಿಗೆ ಪರಶುಭ ಪಂಚ ಕಂದು ದಯಿಸಿ ಪರಮತವನು ಜಯಿಸಿ ಉದಯಿಸಿ ಪರಮತವನು ಜಯಿಸಿ ಲಿಂಗ ನಮ್ಮದಳು ಲಿಂಗದಳು ಉದ್ಭವಿಸಿದ ಮೈಮಾಸಿ ತರಿಗೆ ದಕ್ಷಿಣ ಕೂಲ್ ಶಾಲೆ ಅಶ್ವಿನ್ ಶುಭ ನಕ್ಷತ್ರ ಶುಭಗೆ ಶುಭಕರ್ಣ ಆಯ್ತಾನಂ ಸೋಮವಾಸರ ಅಮಾಸಿ ತಿಥ ಹಸ್ತ ನಕ್ಷತ್ರ ಶ್ರೀ ಗುರು ಪಾರ್ವತಿ ಪರಮೇಶ್ವರ ಪ್ರತ್ಯರ್ಥಂ ಶ್ರೀ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾ ಗಣಾಧಿಪತಿ ಆವಯಾಮಿ ಸ್ಥಾಪಯಾಮಿ ಪೂಜಾಂ ಕರ್ಷಯಿ ಆವಯಾಮಿ ಸ್ಥಾಪಯಾಮಿ ಪೂಜಾಂ ಕರ್ಷಯಿ ಹರ ಓಂ ನಮೋ ಭಗವತೆ ಮಾತೆ ಸರ್ವ ಮಂತ್ರ ಪ್ರಕಟಿತ ರಹಸ್ಯ ಮಂತ್ರ ದುರ್ಗಾಂಗಿ ಪಿತಾದೇವಿ ಸರ್ವ ಮಂತ್ರ ಸಕಲ ಮಂತ್ರ ಸ್ವರೂಪೇ ಉಮಾಕಾರ ಸಿದ್ಧಿ ಕುರು ಕುರು ಮೇರ್ ಬ್ರಹ್ಮಾಚಾರಿ ರುದ್ರ ರೂಪಿಣಿ ಓಂ ಶ್ರೀ ಪಟ ಸ್ವಹ ಓಂ ಕರೋರಂ ಸರ್ವ ಅನ್ಯ ಜಾಜಿ ಚಂಪಕಂ ಚಂಪಕಂ ಮಂದಾರ ಕುಂದಾರ ಸದಾ ಕಾಲ ಬೈಷ್ಪನೇಷ್ಟಲಿಂಗೇಶ ಯಜ್ಞೇಯಜ್ಞತು ದೇವಸ್ಥಾನಿ ತೇನಾಕಂ ಗುರುದೇವ ಮಹಾದೇವ ಗುರುಸಾಕ್ಷಾತ್ ಪರಬ್ರಹ್ಮ ಪರವಿಷ್ಣು ತಸ್ಮೈ ಶ್ರೀ ಗುರೇ ನಮೋಸ್ತುತೇ ಗುರುವೇ ಸರ್ವಲೋಕಾನಾಂ ತಸ್ಮೈ ಶ್ರೀ ಗುರೇ ನಮೋಸ್ತುತೇ ಭಗವಾನ್ ಈಶ್ವರೇಂದ್ರೇಶ್ವರ ತ್ರಯಂಬಕಂ ಯಜಾಮಯೇ ಸುಗಂಧಿಂ ಪುಷ್ಟಿವರ್ಧನ ಉರ್ವಾರುಕಂ ವಂದನಂ ನಮೋಸ್ತುತೇ ಜಯ ಮಂಗಲಂ ನಮಃ ಪಾರ್ವತಿ ನೋಡ್ಕೊಡೋದು ಪಟ್ಟಂತ.
ಬೆಸಗೊಂಡಾಡೇ ಶುಭ ಲಗ್ನ ವೆನ್ನಿರಯ್ಯ ಎಮ್ಮವರು ಬೆಸಗೊಂಡಾಡೇ ಶುಭ ಲಗ್ನ ವೆನ್ನಿರಯ್ಯ ರಾಶಿಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ರಾಶಿಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ ನಾಳಿನ ದಿನ ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ ನಾಳಿನ ದಿನ ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ ಕೂಡಲ ಸಂಗಮ ದೇವರ ಪೂಜಿಸಿದ ಫಲ ನಿಮ್ಮದಯ್ಯ ಫಲ ನಿಮ್ಮದಯ್ಯ ಕೂಡಲ ಸಂಗಮ ದೇವರ ಪೂಜಿಸಿದ ಫಲ ನಿಮ್ಮದಯ್ಯ ಫಲ ನಿಮ್ಮದಯ್ಯ ಫಲ ನಿಮ್ಮದಯ್ಯ ಫಲ ನಿಮ್ಮದಯ್ಯ ಕಲ್ಯಾಣ ಹಾಳಾಗಿತ್ತು ನೋಡ ಒಬ್ಬ ಜಂಗಮದ
ಅಭಿಮಾನದಿಂದ ಅರಸು ವಿಚಾರ ಸಿರಿಯು ಶೃಂಗಾರ ಅರಸು ವಿಚಾರ ಸಿರಿಯು ಶೃಂಗಾರ ಚಾಳುಕ್ಯರಾಯನ ಆಳಿಕೆ ತೆಗೆಯಿತ್ತು ಸಂದಿತ್ತು ಕೂಡಲ ಸಂಗಮ ದೇವ ನಿಮ್ಮ ಕವಡಿಗೆಗೆ ಸಂದಿತ್ತು ಕೂಡಲ ಸಂಗಮ ದೇವ ನಿಮ್ಮ ಕವಡಿಗೆಗೆ ಸೊ ಫ್ರೆಂಡ್ಸ್ ಲಕ್ಷ್ಮೀ ಪೂಜೆ ಎಲ್ಲ ಚೆನ್ನಾಗಾಯಿತು. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಲ್. ಬಾಯ್.